ಕೇಳಿಸ್ತಾ ಇದೆ. ಅಜಿತ್ ಅವರೇ ನಮಸ್ಕಾರ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ರಿಸಲ್ಟ್ ರಿಸಲ್ಟ್ ಒಂದೇ ಬಾಕಿ, ಡೇಟ್ ಅಂತೂ ಅನೌನ್ಸ್ ಆಯ್ತು, ಮೇ 23 ರಿಸಲ್ಟ್ ಸರ್. ಹೌದು ಸರ್, ಗೊತ್ತಿದೆ. ಫುಲ್ ಪ್ರಿಪೇರ್ಡ್? ನಾವು ಇಲ್ಲಿವರೆಗೂ 5 ವರ್ಷದಲ್ಲೂ ಪ್ರಿಪೇರ್ ಆಗಿದ್ದೀವಿ ಸರ್. ಪ್ರಧಾನಿ ನರೇಂದ್ರ ಮೋದಿ ಅವರು 12 ನಿಮಿಷದಲ್ಲಿ 9 ಟ್ವೀಟ್ ಮಾಡ್ತಾರೆ, ಚುನಾವಣೆಗಳು ಅನೌನ್ಸ್ ಆಗ್ತಾ ಇದ್ದಂತೆ. 9 ಟ್ವೀಟ್ಗಳು. ಉಳಿದೆಲ್ಲ ಸಂಸದರಿಗಿಂತಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಸ್ತಿ ಹುರುಪಿನಲ್ಲಿದ್ದಾರೆ ಚುನಾವಣೆಗಳಿಗೆ ಅಂತ ಅನ್ನಿಸ್ತಾ ಇದೆ. ಇರಲೇಬೇಕು, ನಮ್ಮ ದೇಶದ ಪ್ರಧಾನಿ ಆಗಿರೋದ್ರಿಂದ ಅಂತ ಒಬ್ಬ ವ್ಯಕ್ತಿ, ಅಪರೂಪದ ವ್ಯಕ್ತಿ ಸಿಗದ ಕಷ್ಟ ದೇಶದಲ್ಲಿ ಸರ್. ಈಗ ಮೊದಲ ಹಂತದ ಚುನಾವಣೆಯ ಡೇಟ್ ಇದೆಯಲ್ಲ, ಈ ಡೇಟು ಎಲ್ಲಿ ಮತದಾರರನ್ನ ಈ ರಜೆಗಳ ಕಡೆ ಸೆಳೆಯುತ್ತೋ ಅನ್ನುವಂಥ ಡೌಟ್ ಬರೋದಕ್ಕೆ ಶುರುವಾಗಿದೆ. 18ನೇ ತಾರೀಕು ಚುನಾವಣೆ ಇಟ್ಟಿದ್ದಾರೆ ಮೊದಲನೇ ಹಂತ. ಸತ್ಯ, ಆದರೆ ಜನಗಳು ಪ್ರಜ್ಞಾವಂತರಿದ್ದಾರೆ. ಇವತ್ತು ಪ್ರತಿಯೊಬ್ಬರು ಕೂಡ ಮತ ಚಲಾಯಿಸಬೇಕು ಅಂತೇಳಿ ಹಂಬಲದಲ್ಲದರೆ ಮೋದಿ ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ಒಂದು ದೇಶದಲ್ಲೇ ಜನ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ವೋಟಿಂಗ್ ಕಡಿಮೆ ಆಗದೇ ಇಲ್ಲ. ಸಿದ್ದೇಶಣ್ಣ, ಮುರಳೀಧರ ಹಾಲಪ್ಪ ನಾನಿಲ್ಲಿ ಮಾತಾಡ್ತಾ ಇರೋದು. ಹೇಳಿ. ನಮಸ್ಕಾರ ಹಾಲಪ್ಪರೇ. ಈಗ ಮಾನ್ಯ ಮೋದಿಯವರು 6 ಗಂಟೆಯಿಂದ 6 ಗಂಟೆ 9 ನಿಮಿಷದವರೆಗೂ 9 ನಿಮಿಷದಲ್ಲಿ 12 ಟ್ವೀಟ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೇನಾದ್ರೂ ಗಾಬರಿನ, ಭಯಾನ ಅಥವಾ ಆತಂಕನ ಏನು ಕಾಡ್ತಾ ಇರಬಹುದು? ಈ 4.75 ವರ್ಷದಲ್ಲಿ ಇಷ್ಟೊಂದು ಸ್ಪೀಡ್ ಆಗಿ ಟ್ವೀಟ್ಗಳನ್ನ ಇಷ್ಟೊಂದು ಸಂಖ್ಯೆಯಲ್ಲಿ ಯಾವತ್ತೂ ಅವರು ಮಾಡಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಇಷ್ಟೊಂದು ಟ್ವೀಟ್ಗಳನ್ನ ಮಾಡಿರ್ತಕ್ಕಂಥದ್ದು 1 ಡಜನ್ ಟ್ವೀಟ್ಗಳು 9 ನಿಮಿಷದಲ್ಲಿ. ಹಾಲಪ್ಪನವರೇ ಹೇಳೋಣ, ಅದರಿಂದ ಅವರ ಬ್ರಿಲಿಯಂಟು ಗೊತ್ತಾಗ್ತದೆ ದೇಶದ ಜನಕ್ಕೆ. ಅವರು ಶುಭಾಶಯ ಕೋರ್ಲಿಕ್ಕೆ ಎಲ್ಲಾ ಸಂಸದರಿಗೂ ಕೂಡ ಆಯ್ಕೆ ಆಗಿ ಬರಲಿ ಅಂತೇಳಿ ಸಂತೋಷದಿಂದ ಎಲ್ಲರಿಗೂ ಶುಭಾಶಯವನ್ನು ಕೋರಿದ್ದಾರೆ. ಅವರ ಬುದ್ಧಿವಂತಿಕೆ ಮತ್ತು ಅವರ ಚಾಣಕ್ಯತೆಯನ್ನು ತೋರಿಸ್ತದೆ. ಜೊತೆಗೆ ಗಾಬರಿನೂ ಇರಬೇಕು, ಹೆದರಿಕೆನೂ ಇರಬೇಕು, ಭಯ. ಯಾವುದೇ ಕಾರಣಕ್ಕೂ ಕೂಡ 12 ವರ್ಷ ಗುಜರಾತ್ನಲ್ಲಿ ಮುಖ್ಯಮಂತ್ರಿಯಾಗಿ ಒಂದು ಕಳಂಕ ತೆಗೆದುಕೊಂಡಿಲ್ಲ. 5 ವರ್ಷ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಒಂದು ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತ ಕೊಟ್ಟಂತ ಏಕೈಕ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಅವರು ಯಾವುದೇ ತರದ ಗಾಬರಿ ಆಗುವಂತ ಅವಶ್ಯಕತೆ ಬರುದೂ ಇಲ್ಲ, ಆಗೋದೂ ಇಲ್ಲ. ಸಿದ್ದೇಶಣ್ಣ, ನೀವು ಭ್ರಷ್ಟಾಚಾರದ ವಿಷಯ ಹೇಳಿದ್ರಿ. ಅವರು 14 ವರ್ಷದ ಗುಜರಾತ್ ಆಳ್ವಿಕೆಯಲ್ಲಿ ಇದೇ ಭ್ರಷ್ಟಾಚಾರ ಮುಕ್ತ ಮಾಡಲಿಕ್ಕೆ ಲೋಕಾಯುಕ್ತ ಇರಲಿಲ್ಲ. ಇದೇ ನಮ್ಮ ಕೇಂದ್ರ ಸರ್ಕಾರದಲ್ಲಿ 4.75 ವರ್ಷದಲ್ಲಿ ಇದೇ ಭ್ರಷ್ಟಾಚಾರ ಮುಕ್ತ ಮಾಡಲಿಕ್ಕೆ ಲೋಕಪಾಲ್ ಇರಲಿಲ್ಲ. ತಾವು ಯಾವ ಪಾರ್ಟಿ ಅವರು ಸ್ವಲ್ಪ ಹೇಳ್ತೀರಾ? ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರ ಮುರಳೀಧರ್ ಹಾಲಪ್ಪ. ಮುರಳೀಧರ್ ಹಾಲಪ್ಪನವರೇ, ಲೋಕಾಯುಕ್ತ ಮಾಡಿಲ್ಲ ಅಂತೇಳಿ ಗುಜರಾತ್ ಸರ್ಕಾರದ ಮೇಲೆ, ನರೇಂದ್ರ ಮೋದಿ ಅವರ ಮೇಲೆ ಆಪಾದನೆ ಮಾಡ್ತಾ ಇದ್ದೀರಾ. ಆದ್ರೆ ನೀವು ಲೋಕಾಯುಕ್ತವನ್ನು ಯಾವ ರೀತಿಯಾಗಿ ಮೂಲೆ ಗುಂಪು ಮಾಡಿದ್ವಿ ಅನ್ನೋದನ್ನ ತಾವು ನೆನಪಿಸಿಕೊಳ್ಳಿ. ಹೌದಣ್ಣ, ನಮ್ಮಲ್ಲಿ ಲೋಕಾಯುಕ್ತನೂ ಉಂಟು, ಜೊತೆಗೆ ACBನೂ ಉಂಟು, ಆಂಟಿ ಕರಪ್ಷನ್ ಬ್ಯೂರೋನೂ ಉಂಟು. ACB ಯಾರ ಕೈಯಾಗಿದ್ದಾರೆ? ಯಾರು ಆಡಳಿತ ನಡೆಸ್ತಾರೆ ಆ ಮುಖ್ಯಮಂತ್ರಿ ಕೈಯಾಗಿರ್ತದೆ. ಲೋಕಾಯುಕ್ತ ಯಾರ ಕೈಯಾಗಿರೋದಿಲ್ಲ, ಪಾರದರ್ಶಕವಾಗಿರುವಂತದ್ದು ಲೋಕಾಯುಕ್ತ. ಇದನ್ನು ತಾವು ತಿಳ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೀನಿ. ಸರಿ, ಇದನ್ನೇ ಗುಜರಾತ್ ನಲ್ಲಿ ಇಷ್ಟಾದ್ರೂ ಅವರು ಮಾಡಬಹುದಾಗಿತ್ತಲ್ಲ, ಲೋಕಾಯುಕ್ತ ಬೇಡ, ACBನಾದ್ರೂ ಅಲ್ಲಿ ಮಾಡಬಹುದಾಗಿತ್ತಲ್ಲ. ಲಂಚಕೋರರು ಯಾವ ತರದ ಭ್ರಷ್ಟಾಚಾರ ಆಗಿಲ್ಲ, ಆ ಪ್ರಶ್ನೆ ಬರೋದೂ ಇಲ್ಲ. ಮಾತಾಡೋಣ ಆ ವಿಷಯ ಮಾತಾಡೋಣ. ಕೊನೆ ಪಕ್ಷ ಈ ಸಲ ಈ ಚುನಾವಣೆಗಳಾದ್ರೂ ಈ ವೈಯಕ್ತಿಕ ನಿಂದನೆ, ಕೆಟ್ಟ ಶಬ್ದ ಎಲ್ಲವನ್ನು ಹೊರತುಪಡಿಸಿ ಕೇವಲ ಅಭಿವೃದ್ಧಿ ಅಜೆಂಡಾ ಮಾತ್ರ ಇಟ್ಕೊಂಡು ನಡೆಯುತ್ತೆ ಅಂತ ನಾವು ಮತದಾರರು ನಂಬಬಹುದಾ? ಸತ್ಯವಾಗಲು ನಂಬಬಹುದು. ಯಾರು ಕೂಡ ವೈಯಕ್ತಿಕ ಯಾರು ಕೂಡ ನಿಂದನೆ ಮಾಡಿಲ್ಲ, ನಾನಂತೂ ಯಾರು ನಿಂದನೆ ಮಾಡಿಲ್ಲ. ಅಭಿವೃದ್ಧಿಯ ಕೆಲಸ ಕಡೆಗೆ ಕೊಟ್ಟು ನಾನು ಚುನಾವಣೆ ಮಾಡಿದ್ದೀನಿ. ದೇಶದಲ್ಲೂ ಕೂಡ ನರೇಂದ್ರ ಮೋದಿ ಅವರು ಅದೇ ಒಂದು ಕೆಲಸವನ್ನ ಮಾಡ್ತಾರೆ ಸರ್. ಅಬ್ ಕಿ ಬಾರ್ 400 ಪಾರ್ ಅನ್ನುವ ಘೋಷಣೆಯನ್ನ ಕೇಳಿದೆ ನಾನು ಬಿಜೆಪಿ ಪಾಳೆಯದ ಕಡೆಯಿಂದ. ಈ ಸಲ 400 ಕ್ರಾಸ್ ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್ ಯಾಕೆ ಬರ್ತಾ ಇದೆ ನಿಮಗೆ, ಅಥವಾ ಸುಮ್ಮನೆ ಚುನಾವಣೆ ಘೋಷಣೆ? ನಾನು ನರೇಂದ್ರ ಮೋದಿ ಅವರು 5 ವರ್ಷದಲ್ಲಿ ಮಾಡಿದಂತ ಸಾಹಸ ಸಾಧನೆ
ಎಲ್ಲ ದೇಶಗಳ ವಿಶ್ವಾಸಕ್ಕೆ ತೆಗೆದುಕೊಂಡು ಬಡವರ, ಕೂಲಿ ಕಾರ್ಮಿಕರ, ರೈತರ, ಯುವಕರ, ಮಹಿಳೆಯರಿಗೆ ಕೊಟ್ಟಂತಹ ಯೋಜನೆಗಳಿಂದ ದೇಶದ ಜನತೆ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ದೇಶದಲ್ಲಿ ಪ್ರಧಾನಮಂತ್ರಿ ಮಾಡಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಜನರ ತೀರ್ಮಾನ ಏನು ಅನ್ನೋದು ಮೇ 23ನೇ ತಾರೀಕಿನ ದಿನ ಗೊತ್ತಾಗತ್ತೆ ಸರ್. ಸತ್ಯ ನೀವು ಹೇಳ್ತಾ ಇರೋದು, ಆದ್ರೆ ನಮ್ಗೆ ಈಗಲೇ ಗೊತ್ತಾಗಿ ಹೋಗ್ಬಿಟ್ಟಿದೆ, ಅದರಿಂದ ನಾನು ಅವರು ಅಂತ ಹೇಳ್ತಾ ಇರೋದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸಿದ್ದೇಶ್ವರ್ ಸರ್, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಗೋಮಧುಸೂದನ್ ಬಿಜೆಪಿ ವಕ್ತಾರರು ನಮ್ಮ ಜೊತೆಗಿದ್ದಾರೆ. ಗೋಮಧುಸೂದನ್ ಅವರೇ ನಮಸ್ಕಾರ. ನಮಸ್ಕಾರ ಅಜಿತ್. ಅನೌನ್ಸ್ ಆಗೇ ಬಿಡ್ತಲ್ಲ ಸರ್ ಡೇಟು. ಐ ಆಮ್ ಹ್ಯಾಪಿ ಸರ್. ಅಲ್ಲಿ ನಿಮ್ಗಿಂತ ಖುಷಿ ಇಲ್ಲಿ ಮುರಳೀಧರ್ ಹಾಲಪ್ಪನವರು ಇದ್ದಾರೆ. ಹಿ ಇಸ್ ಆಲ್ ಸೆಟ್ ಟು ಗೋ ಫಾರ್ ಎಲೆಕ್ಷನ್ಸ್. ಆದ್ರೆ ಒಂದು ನನಗೆ ಅಲ್ಲಿ ಮುರಳೀಧರ್ ಹಾಲಪ್ಪನವರು ಮಾಡಿದಂತ ಕಾಮೆಂಟ್ ನ ಕೇಳಿಸ್ಕೊಂಡೆ. ಮೋದಿ ಅವರು 9 ನಿಮಿಷದಲ್ಲಿ 12 ಟ್ವೀಟ್ ಮಾಡಿ ಗಾಬರಿ ಆಗೋಗ್ಬಿಟ್ಟಿದ್ದಾರೆ ಅಂತಂದ್ರು. ಮೋದಿ ಇಸ್ ಎ ಮೆಷಿನ್ ಗನ್. ಓಕೆ, ಅವರು ಹಳೆ 302 ರೈಫಲ್ ಅಲ್ಲ, ಅದಕ್ಕೋಸ್ಕರ ಮೋದಿ ಇಸ್ ಫೈರಿಂಗ್ ಇಟ್. ಅವರ ಒಂದು ಟ್ವೀಟ್ ಹೇಳುತ್ತೆ ಗೋಮಧುಸೂದನ್ ಅವರೇ, ಈ 5 ವರ್ಷಗಳನ್ನ 70 ವರ್ಷಗಳಿಂದ ಜನ ಯಾವುದಕ್ಕಾಗಿ ಕಾಯ್ತಾ ಇದ್ರು, ಆ ಬೇಡಿಕೆಗಳನ್ನ ಈಡೇರಿಸುವುದಕ್ಕಾಗಿ ವ್ಯಯಿಸಿದ್ದೇವೆ. ಇನ್ನು ಮುಂದೆ ಗಟ್ಟಿಯಾದ ಭದ್ರವಾದ ಭಾರತವನ್ನ ಕಟ್ಟೋದಕ್ಕೆ 5 ವರ್ಷ ಕೊಡಿ ಅಂತ. ಏನ್ ಅರ್ಥ ಅದ್ರದ್ದು? ಇಷ್ಟೇ, ಮೋದಿ ಅವರು ಪರಕೆ ಹಿಡ್ಕೊಂಡು 5 ವರ್ಷ ಸ್ವಚ್ಛ ಭಾರತ ಮಾಡಿದ್ದಾರೆ. ಓಕೆ, ಇವರು ಮಾಡದಂತ ಹೊಲಸನ್ನ, ಇವರು ಮಾಡದಂತ ಭ್ರಷ್ಟಾಚಾರವನ್ನ, ಇವರು ಮಾಡದಂತ ಎಲ್ಲ ಸೋಮಾರಿತನಗಳನ್ನ, ಇವರು ಮಾಡದಂತ ಸಾಲವನ್ನ, ಅದನ್ನೆಲ್ಲವನ್ನು ತೀರಿಸುವಂತ ಪ್ರಯತ್ನವನ್ನ ಮಾಡಿದೀವಿ 5 ವರ್ಷದಲ್ಲಿ. ಇನ್ನು ಮುಂದಕ್ಕೆ ನಾವು ದೇಶವನ್ನು ಕಟ್ಟಲಿಕ್ಕೆ ಬೇಕಾದಂತ ಬುನಾದಿಯನ್ನ ಈಗ ಹಾಕ್ತೇವೆ, ಇನ್ನು ಮುಂದಕ್ಕೆ ಕಟ್ಟಡವನ್ನ ಕಟ್ತೇವೆ, ಅದಕ್ಕೆ ನಮಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಒಪ್ಪುವಂತ ಬೇಡಿಕೆಯ ಮಧುಸೂದನ್ ಅವರೇ. ಇದಕ್ಕೆ ನಾನಿಲ್ಲಿ ಮುರಳೀಧರ ಹಾಲಪ್ಪ ಮಾತಾಡ್ತಾ ಇದ್ದೀನಿ. ನಾನೀಗ ಹಳೆ ವಿಷಯಗಳನ್ನ ಪ್ರಸ್ತಾಪ ಮಾಡೋದಿಲ್ಲ. ನಿರುದ್ಯೋಗದ ಸಮಸ್ಯೆ ಇರ್ಬೋದು, ರಕ್ಷಣಾ ವ್ಯವಸ್ಥೆಯ ವೈಫಲ್ಯಗಳು ಇರ್ಬೋದು, ಜಮ್ಮು ಕಾಶ್ಮೀರನ ಆ ಹೊಣೆಗಾರಿಕೆಯನ್ನ ತಪ್ಪಿಸ್ಕೊಂಡಿದ್ದಿರ್ಬೋದು, ಇದ್ರ ಬಗ್ಗೆ ನಾನು ಚರ್ಚೆಗಳಿಗೆ ಹೋಗೋದಿಲ್ಲ. ಹೊಸ ಹೊಸದ್ ಏನಾದ್ರೂ ಮಾಡಿ ಇಲ್ಲಿವರೆಗೂ ನೀವು 4.5 ವರ್ಷ ನೀವು ಮಾಡಿದ್ದು ನಾಟಕದ ಕೇಳಿಸ್ಕೊಂಡ್ಬಿಡಿ ಒಂದ್ಸಲ, ನಂದು ಮುಗಿಸ್ಬಿಡ್ತೀನಿ. 4.75 ವರ್ಷ ನೀವು ಮಾಡಿದ್ದು ನಮ್ಮ ಸ್ಕೂಲ್ ಅಲ್ಲಿ ಕಾಲೇಜ್ ಅಲ್ಲಿ ನಾವು ಮಾಡ್ತಿದ್ವಲ್ಲ ನಾಟಕದ ರಿಹರ್ಸಲ್. ಈಗ ನೀವೇನಾದ್ರೂ ಮೇನ್ ಸ್ಟೇಜ್ ಏನಾದ್ರೂ ಬರ್ಬೇಕು ಅಂತಿದ್ದೀರಾ? ನೀವ್ ಹೇಳ್ತಾ ಇದ್ರೆ 5 ವರ್ಷ ಪರಿಚಯ ಅಂತೇಳಿ 4.75 ವರ್ಷ ಬೇಕಾಗಿತ್ತ ಈ ರಿಹರ್ಸಲ್ ಮಾಡೋದಕ್ಕೆ? ನಮಗ್ ಬೇಕಾಗಿದ್ದು ಫಲಿತಾಂಶ, ರಿಸಲ್ಟ್ ಬೇಕಾಗಿದ್ದು. ನೀವು ಏನೇನು ವಾಗ್ದಾನ ಕೊಟ್ಟಿದ್ರಿ, ನೀವು ಏನೇನು ಇಲ್ಲಿವರೆಗೂ ಸವಾಲುಗಳ ಮೇಲೆ ಸವಾಲುಗಳಿದ್ವು ನಮ್ಮ ರಾಷ್ಟ್ರದ ಮುಂದೆ ಅಂತ ನೀವು ಅನ್ಕೊಂಡಿದ್ರಿ, ಅದಕ್ಕೇನಾದ್ರೂ ಉತ್ತರ ಕೊಡೋ ಅಂತ ಪ್ರಾಮಾಣಿಕ ಪ್ರಯತ್ನ ಏನಾದ್ರೂ ನೀವು ಮಾಡಿದ್ರಾ, ಅಥವಾ ಅದ್ರ ಕಡೆ ಏನಾದ್ರೂ ಹೆಜ್ಜೆ ಇಟ್ರ? ರೈತರ ಸಮಸ್ಯೆಗಳಿರ್ಬೋದು, 47ರಿಂದ ಸ್ವಾತಂತ್ರ್ಯ ಬಂದಾಗಿಂದ ಟ್ಯಾಕ್ಸ್ ಹಾಕುವಂತ ಧೈರ್ಯ ಯಾರೂ ಮಾಡಿರಲಿಲ್ಲ. ಮೊಟ್ಟ ಮೊದಲ ಮಾರಿಗೆ ನೀವು ಅದನ್ನ ಟ್ಯಾಕ್ಸ್ ಹಾಕಿದ್ರಿ ಅವ್ರ ಮೇಲೆ. ಅವ್ರ ಮೇಲೆ ನೀವು GST ಹಾಕಿದ್ರಿ, ಅವರ ಗೊಬ್ಬರದ ಮೇಲಿರ್ಬೋದು, ಬೀಜದ ಮೇಲಿರ್ಬೋದು, ಯಂತ್ರೋಪಕರಣಗಳ ಟ್ಯಾಕ್ಸ್ ಹಾಕಿದ್ರಿ. ಇದಕ್ಕಿಂತ ಏನ್ ಬೇಕಾ? ಈಗ ಉತ್ತರ ನಿಮ್ ಮುಂದೆ ಕಾಣುತ್ತೆ, ಇನ್ನೊಂದು ತಿಂಗಳು ನಾವು ಕಾಯ್ಬೇಕಾಗುತ್ತೆ ಅಷ್ಟೇ. ಎಸ್ ಗೋಮಧುಸೂದನ್ ಅವರೇ ಬರ್ತೀನಿ, ಒಂದೇ ನಿಮಿಷ ಬರ್ತೀನಿ. ನಾನು ತಮ್ಮ ಹತ್ರ ಪ್ರಶಾಂತ್ ನಾಥ್ ನಮ್ಮ ನವದೆಹಲಿ ಬ್ಯೂರೋ ಮುಖ್ಯಸ್ಥರು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಅತಿ ಬಿಸಿಯ ಬೇಸಿಗೆ ಆಗಿರಲಿದೆ ಈ ಸಲ ಭಾರತದಲ್ಲಿ, ಅದರ ಮಧ್ಯದಲ್ಲಿ ಈ ಚುನಾವಣೆ ಬಿಸಿ ಬೇರೆ. ಕರ್ನಾಟಕದಲ್ಲಿ ಸಾಲು ಸಾಲು ರಜೆಗಳ ಮಧ್ಯದಲ್ಲಿ ಒಂದು ಡೇಟ್ ಅನ್ನು ಪಿಕ್ ಮಾಡಿದೆ ಚುನಾವಣಾ ಆಯೋಗ. ಮತದಾನದ ಪರ್ಸೆಂಟೇಜ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತಾ ಇದು.